ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಪ್ರಮಾಣ ವಚನ ಸ್ವೀಕರಿಸಿ ಆಗಿದೆ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಆಗಿದೆ ಇದರ ನಡುವೆ ರಾಜ್ಯದಲ್ಲಿ ಮೊದಲ ಗ್ಯಾರಂಟಿ ಯೋಜನೆ ಕೂಡ ಜಾರಿಯಾಗಿದೆ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೊಳಿಸಿ ಸರ್ಕಾರ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ ಆದೇಶವನ್ನು ಹೊರಡಿಸಿದೆ ಬಿಟಿವಿಗೆ ಸರ್ಕಾರದ ಆದೇಶ ಪ್ರತಿ ಕೂಡ ಲಭ್ಯವಾಗಿದೆ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2000 ರೂಪಾಯಿ ತಾತ್ವಿಕ ಒಪ್ಪಿಗೆ ಕೊಟ್ಟ ಸಂಪುಟ ಸಭೆ ಫಲಾನುಭವಿಗಳ ಆಯ್ಕೆಗೆ ಶೀಘ್ರವೇ ಗೈಡ್ಲೈನ್ಸ್ ಅನ್ನು ರಿಲೀಸ್ ಮಾಡೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಆದೇಶ ಪ್ರತಿ ಕೂಡ ಇಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಈಗ ಸಿಕ್ಕಿದೆ ಆದೇಶ ಪ್ರತಿ ನಮಗೆ ಲಭ್ಯವಾಗಿದೆ ಬಿಟಿವಿಗೆ ಸಿಕ್ಕಿರುವಂತ ಆದೇಶ ಪ್ರತಿಯ ಕಾಪಿಯನ್ನು ನೀವು ಗಮನಿಸ್ತಾ ಇದ್ದೀರಾ ನೀವೇನು ಗಮನಿಸ್ತಾ ಇದ್ದೀರಲ್ಲ ಎಕ್ಸ್ಕ್ಲೂಸಿವ್ ಆಗಿ ಬಿಟಿವಿಗೆ ಸಿಕ್ಕಿದೆ ಆದೇಶ ಪ್ರತಿ ರಾಜ್ಯದಲ್ಲಿ ಮೊದಲ ಗ್ಯಾರಂಟಿ ಯೋಜನೆ ಅದು ಈಗ ಜಾರಿಯಾಗಿದೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೊಳಿಸಿ ಸರ್ಕಾರ ಹೊರಡಿಸಿರುವಂತ ಆದೇಶ ಪ್ರತಿ ಅಧಿಕೃತ ಆದೇಶ ಪ್ರತಿ ಬಿಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ ಬಿಟಿವಿಗೆ ಸರ್ಕಾರದ ಆದೇಶ ಪ್ರತಿ ಸಿಕ್ಕಿರೋದು ನಾವೇನು ತೋರಿಸ್ತಾ ಇದೀವಲ್ಲ ಇದು ಆದೇಶ ಪ್ರತಿ ಇದು ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಇದು ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆ ಕುಟುಂಬದ ಯಜಮಾನಿಗೆ ಒಂದು ಕುಟುಂಬದ ಯಜಮಾನಿಗೆ 2000 ರೂಪಾಯಿ ಈಗ ಏನು ಪ್ರತಿದಿನ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆಯಲ್ಲ ಈ ಸಂದರ್ಭದಲ್ಲಿ ಸರ್ಕಾರ 2000 ರೂಪಾಯಿಯನ್ನ ಮನೆಯ ಯಜಮಾನಿಗೆ ನೀಡುವಂತ ಯೋಜನೆ ಇದು ಗೃಹಲಕ್ಷ್ಮಿ ಯೋಜನೆ ಇದು ಈಗ ಜಾರಿಯಾಗಿದೆ ಅದರ ಆದೇಶ ಪ್ರತಿ ಬಿಟಿವಿಗೆ ಲಭ್ಯವಾಗಿದೆ ಸರ್ಕಾರದ ಆದೇಶ ಪ್ರತಿಯನ್ನು ನಾವು ಗಮನಿಸ್ತಾ ಇದೀವಿ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳಿಗೆ 2000 ರೂಪಾಯಿ ಕೊಡುವಂತ ಯೋಜನೆ ಇದು ಕಾಂಗ್ರೆಸ್ನ ಮಹತ್ವದ ಯೋಜನೆ ಮಹತ್ವಾಕಾಂಕ್ಷಿ ಯೋಜನೆ ಇದು ಗೃಹಲಕ್ಷ್ಮಿ ಯೋಜನೆ 5 ಗ್ಯಾರಂಟಿಗಳ ಪೈಕಿ ಮೊದಲನೆಯ ಗ್ಯಾರಂಟಿ ಕಾಂಗ್ರೆಸ್ ಘೋಷಣೆ ಮಾಡಿರೋದು 2000 ರೂಪಾಯಿ ಮನೆ ಯಜಮಾನಿಗೆ ನೀಡುವಂತ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅದರಲ್ಲಿ ಆದೇಶ ಪ್ರತಿ ಏನಿದೆ ಅದರಲ್ಲಿ ಗಮನಿಸುವ ಹಾಗೆ ಕರ್ನಾಟಕ ರಾಜ್ಯದ ಕುಟುಂಬದ ಯಜಮಾನಿ ಮಹಿಳೆಗೆ ಪ್ರತಿ ತಿಂಗಳು ರೂಪಾಯಿ 2000 ರೂಪಾಯಿಗಳನ್ನು ನೀಡುವ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತರಲು ಸರ್ಕಾರವು ಉದ್ದೇಶಿಸಿದೆ ಅದರಂತೆ ಈ ಕೆಳಕಂಡ ಆದೇಶವನ್ನು ಸರ್ಕಾರ ಹೊರಡಿಸಿದೆ ಅನ್ನೋದನ್ನು ಇಲ್ಲಿ ರಾಜ್ಯ ಸರ್ಕಾರ ಹೊರಡಿಸಿರುವಂತ ಆದೇಶ ಪ್ರತಿಯನ್ನು ನೀವು ಗಮನಿಸ್ತಾ ಇದ್ದೀರಲ್ಲ ಇದು ಆದೇಶ ಪ್ರತಿ ಇದು ಇದರಲ್ಲಿ ಮನೆಯ ಯಜಮಾನಿಗೆ 2000 ರೂಪಾಯಿ ಪ್ರತಿ ತಿಂಗಳಿಗೆ ಬೆಲೆ ಏರಿಕೆಯ ಈ ಸಂದರ್ಭದಲ್ಲಿ ಮನೆಯನ್ನು ನಡೆಸೋದಕ್ಕೆ ಸರ್ಕಾರದಿಂದ ಕೊಡುವಂಥ ಈ ಒಂದು ಹಣ 2000 ರೂಪಾಯಿ ಇದು ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ನ ಗ್ಯಾರಂಟಿ ಪೈಕಿ 5 ಗ್ಯಾರಂಟಿಗಳ ಪೈಕಿ ಮೊದಲನೇ ಗ್ಯಾರಂಟಿ ಇದು ಇದನ್ನು ಈಗ ಸರ್ಕಾರ ಆದೇಶಗೊಳಿಸಿ ಆದೇಶ ಪ್ರತಿಯನ್ನು ಹೊರಡಿಸಿದೆ ಸರ್ಕಾರದ ಆದೇಶ ಸಂಖ್ಯೆ ನೀವು ಗಮನಿಸ್ತಾ ಇದ್ದೀರಲ್ಲ ಇದು ಆದೇಶ ಪ್ರತಿ ಇದು ಸರ್ಕಾರ ಹೊರಡಿಸಿರುವಂಥ ಗೃಹಲಕ್ಷ್ಮಿ ಗ್ಯಾರಂಟಿಯ ಆದೇಶ ಪ್ರತಿ ಇದು ಪ್ರಸ್ತಾವನೆ ಇದು ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2000 ರೂಪಾಯಿ ನೀಡುವಂಥ ಯೋಜನೆ ಇದು ಕರ್ನಾಟಕ ರಾಜ್ಯದ ಕುಟುಂಬದ ಯಜಮಾನಿ ಮಹಿಳೆಗೆ ಪ್ರತಿ ತಿಂಗಳು ರೂಪಾಯಿ 2000 ರೂಪಾಯಿಗಳನ್ನು ನೀಡುವ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತರಲು ಸರ್ಕಾರವು ಉದ್ದೇಶಿಸಿದೆ ಅದರಂತೆ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ ಅಂತೇಳಿ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊರಡಿಸಿರುವಂಥ ಆದೇಶ ಪ್ರತಿ ಇದು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟರು ಆ ಗ್ಯಾರಂಟಿಯ ಮೊದಲ ಗ್ಯಾರಂಟಿ ಇದು ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದರೆ ಮನೆಯ ಯಜಮಾನಿಗೆ 2000 ರೂಪಾಯಿಯನ್ನು ಪ್ರತಿ ತಿಂಗಳು ನೀಡುವಂಥ ಯೋಜನೆ ಕಾಂಗ್ರೆಸ್ನ ಪ್ರಮುಖ ಭರವಸೆಗಳಲ್ಲಿ ಇದು ಕೂಡ ಒಂದು ಗ್ಯಾರಂಟಿ ಯೋಜನೆ ಅದನ್ನು ಈಗ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆ ಕ್ಯಾಬಿನೆಟ್ನ ಸದಸ್ಯರು ಇವತ್ತು ಚರ್ಚೆ ಮಾಡಿ ಮಾಧ್ಯಮದ ಮುಂದೆ ತಿಳಿಸಿದರು ಅದಾದ ನಂತರ ಈಗ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಆದೇಶದ ಪ್ರತಿಯನ್ನು ನೀವು ಗಮನಿಸ್ತಾ ಇದ್ದೀರಾ